ಜಿಗ್ನಿ ಶಂಕರಣ್ಣ ಅವರು ಏನು ನಿನ್ನೆ 5 ಗಂಟೆ ಸಮಯದಲ್ಲಿ ಹೃದಯ ಅಪಘಾತಕ್ಕೆ ತುತ್ತಾಗಿ ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ರಾಜ್ಯದ ಲಿಪ್ ಬ್ಲಿಪ್ ಪಾರ್ಟಿ ಆಫ್ ಇಂಡಿಯಾ ಅಂತ ಪಕ್ಷ ಸ್ಥಾಪನೆ ಮಾಡಿ ರಾಜ್ಯಾಧ್ಯಕ್ಷ ಆಗಿದ್ದರು, ದಲಿತ ಸಂಘಟನೆ ಸಮಿತಿಯ ಹಿರಿಯ ಮುಖಂಡರಾಗಿದ್ದರು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆಗಿದ್ದರು. ಇವತ್ತು ಈ ಕರ್ನಾಟಕ ರಾಜ್ಯದ ಏಕೈಕ ವ್ಯಕ್ತಿ ಹೋರಾಟಗಾರರಂದರೆ ಜಿಗ್ನಿ ಶಂಕರ ಅಂತ ನಾವು ಭಾವಿಸಿದ್ದೀವಿ. ಮತ್ತು ಸಾಹಿತಿಗಳು ಕೂಡ ಅವರು ಎಷ್ಟು ದಲಿತರ ಬಗ್ಗೆ ಕಾಳಜಿ ಇತ್ತು ಅಂದರೆ ಇವತ್ತು ನಾವು ಯಾರೂ ಊಹಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಮ್ಮ ಯುವಪೀಳಿಗೆ ಶಂಕರನ್ನು ನೋಡಿ ನಾವು ಎಲ್ಲ ಕಲಿತಾ ಇದ್ದೀವಿ. ಇವತ್ತು ಕೂಡ ಮೊನ್ನೆ ಮೀಟಿಂಗಲ್ಲಿ ಕೂಡ ನಾವು ಭಾಗವಹಿಸಿದ್ವಿ, ಬೆಂಗಳೂರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಾಗ ಅವ್ರು ಹೇಳಿದರು ಇವತ್ತು ದಿಕ್ಕು ತಪ್ತಾ ಇದೆ ದಲಿತ ಸಂಘಟನೆಗಳು, ಇವತ್ತು ದಲಿತ ಮುಖಂಡರು ಒಗ್ಗೂಡಿಸ್ಬೇಕು ಅಂತ ಭಾಳ ಚಿಂತೆಯಿಂದ ಅಗಾಧವಾದ ಗೌರವ ಇಟ್ಕೊಂಡಂಥ ಮನುಷ್ಯ ಇವತ್ತು ನಮ್ಮ ಜಿಗ್ನಿ ಶಂಕರಣ್ಣನವರು. ಇವತ್ತು ನಮ್ಮನ್ನೆಲ್ಲ ಅಗಳಿ ನಮ್ಮ ಶೋಷಿತ ವರ್ಗ ಏನಿದೆ ಇವತ್ತು ಅವ್ರಿಗೆಲ್ಲ ತುಂಬಲಾರದ ನಷ್ಟ ಇವತ್ತು ನಾವು ಊಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೆ ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ನನಗೆ ಗೊತ್ತಾಗಿದಾಗ ನಾನು ಶಾಕ್ ಆಗಿಬಿಟ್ಟೆ. ನಾನು ದಲಿತ ನಾರಾಯಣ ಸ್ವಾಮಿ ಅವ್ರಿಗೆ ಫೋನ್ ಮಾಡಿದ್ದೆ, ಅಣ್ಣ ಜಿಗ್ನಿ ಶಂಕರಣ್ಣವರು ನಮ್ಮೆಲ್ಲ ಅಗಲಿದ್ದಾರೆ ಅಂತ ಹೇಳಿದೆ. ಅವಾಗ ಇವತ್ತು ನೋವು ಯಾಕೆ ಆಗಿದಪ್ಪ ಅಂದರೆ ಹೋರಾಟಗಾರರು ಕೆಚ್ಚಿದೆ ಗಂಡು ಇನ್ನು ಮತ್ತೊಬ್ಬರು ಇಲ್ಲ ಇಲ್ಲಿ. ಯಾಕಂದರೆ ನಾವು ದಲಿತ ಸಂಘಟನೆ ಹುಟ್ಟಿದ್ದೀವಿ, ಸಂಘಟನೆಗಳು ಯಾಕೋ ಶೋಷಿತ ವರ್ಗದ ಪರವಾಗಿ ನಾವು ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ಆ ಕೆಚ್ಚು ಏನನ್ನು ಇದ್ದರೆ ಅದು ಜಿಗ್ನಿ ಶಂಕರಣ್ಣವ್ರು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾವು ಇವತ್ತು ಭಾಳ ನೋವಾಗ್ತಾ ಇದೆ ಇವತ್ತು, ಯಾಕಂದರೆ ಅಂಥ ಹೋರಾಟಗಾರರು ಇನ್ನು ಮತ್ತೆ ಹುಟ್ಟಲ್ಲ. ಯಾಕಂದರೆ ಮೊನ್ನೆ ಮಂಡಲಿಂಗಯ್ಯನವರು ಮೈಸೂರು ಒಬ್ಬ ಕವಿ, ಒಬ್ಬ ಸಾಹಿತಿ, ಒಬ್ಬ ಆಟಗಾರ, ಹೋರಾಟಗಾರ ಅವ್ರದ್ದು ಅಗಲ್ಕೊಂಡ್ರು. ಮತ್ತು ಗದ್ದಾರ್ ಸಾಹೇಬರು ಅಗಲ್ಕೊಂಡ್ರು. ಆಮೇಲೆ ಸಾಯಿ ಚಂದ್ರ ಅಂತ ಆಂಧ್ರದವರು ಅದು ಗಾಯಕರು ಇವತ್ತು ಅವೆಲ್ಲ ನೋಡ್ತಾ ಇದ್ರೆ ನಾವು ಇವತ್ತು ಯಾಕೆ ಈ ಮಟ್ಟಕ್ಕೆ ತಲುಪ್ತಾ ಇದ್ದೀವಿ ಅಂದರೆ ನಾವು ತಿನ್ನೋ ಫುಡ್ ಆಗ್ಬೋದು, ಇದಾಗ್ಬೋದು, ನಾವು ಎಲ್ಲೋ ಕೂಡ ಎಡುತ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಆದ್ದರಿಂದ ಎಲ್ಲರೂ ಕೂಡ ಆರೋಗ್ಯ ಕಾಪಾಡ್ಕೋಬೇಕು. ನಮ್ಮ ಹಿರಿಯರಾದಂಥ ಶಂಕರಣ್ಣವರು ಆಗ್ಬೋದು, ಮಾವಳ್ಳಿ ಶಂಕರಣ್ಣವರು, ಇವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಆಗಿರಬೇಕು. ಇವತ್ತು ಈ ಏನು ನಮ್ಮ ಈ ಹೃದಯ ನನಗೆ ಬಿಟ್ಟು ಹೋಗ್ತಾ ಇದೆ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಮಗೆಲ್ಲರೂ ಕೂಡ ದಲಿತ ಬಂದವರು ಕೂಡ ಅದ್ರ ಬಗ್ಗೆ ಏನು ಕಾಳಜಿ ವಹಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳು. ಶಂಕರಣ್ಣ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಮಾತು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನನ್ನ ಮುಖಂಡಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.